ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಕರ್ತನು ಒಡೆಯನು ಆದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಯೂಟ್ಯೂಬ್ ಚಾನೆಲ್ ವೀಕ್ಷಿಸುತ್ತಿರುವ ಮತ್ತು ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲಾ ದೇವ ಮಕ್ಕಳಿಗೆ ವಂದನೆಗಳು. ಸಾಕ್ಷಿ, ಕ್ರಿಸ್ತನಿಗೆ ಸಾಕ್ಷಿ. ದೇವರ ವಾಕ್ಯ ಹೇಳುತ್ತದೆ ಅಪೊಸ್ತಲ ಕೃತ್ಯ 1:8 ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಯಲ್ಲಿಯೂ ಭೂಲೋಕದ ಕಟ್ಟಕಡೆವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂದು ಹೇಳುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಸಭೆಯಲ್ಲಿ ಒಬ್ಬ ಸ್ತ್ರೀಯ ಕುಟುಂಬದಲ್ಲಿ ದೇವರು ಮಾಡಿರುವ ಅತಿಶಯವಾದ ಕಾರ್ಯವನ್ನು ನೋಡಿ ಕೇಳುವವರಾಗೋಣ. ಒಬ್ಬ ಸೇವಕರು ಹೇಳುತ್ತಾರೆ, ಒಂದು ಸಾಕ್ಷಿ ಇನ್ನೊಂದು ಸಾಕ್ಷಿಯನ್ನು ಹುಟ್ಟು ಹಾಕುತ್ತದೆ ಎಂದು ಹೇಳುತ್ತಾರೆ. ಅದೇ ರೀತಿಯಲ್ಲಿ ವಾಯ್ಸ್ ಆಫ್ ಹೆವೆನ್ ಕ್ರೈಸ್ಟ್ ಚರ್ಚ್ ನಮ್ಮ ಸಭೆಯಲ್ಲಿ ನಡೆದ ಈ ಅದ್ಭುತವಾದ ಸಾಕ್ಷಿ ನಿಮ್ಮನ್ನು ಬಲವಾಗಿ ದೇವರಲ್ಲಿ ನಡೆಸಲಿ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲೇ. ನಾನು ಹೇಳುವಂತ ಈ ಸಾಕ್ಷಿಗಳು ನನ್ನ ಮಗಂದು, ಜೊತೆ ನಮ್ಮ ಆಂಟಿ ಮಕ್ಕಳದು ಹೇಳ್ತೀನಿ. ನಾವೆಲ್ಲ ಇಲ್ಲೇ ಬೆಳೆದಿದ್ದು, 20 ನಾವಿಲ್ಲೇ ಬೆಳೆದಿದ್ದು. ಇವಾಗ ಮೈಸೂರಿಗೆ ಅವರು ಹೋದ್ರು, ನಾನು ಹೋದೆ, ಅವರು ಹೋದ್ರು ನಾನು ಹೋದೆ. ಹಾಗಾಗಿ ಒಂದು 10 ಸ್ವಲ್ಪ ಕಾಂಟ್ಯಾಕ್ಟ್ ಇಲ್ಲಿ ಕಡಿಮೆ ಬಂದಾಗೆಲ್ಲ ಅಲ್ಲಿ ಬಂದು ಹೋಗ್ತೀವಿ. ನನಗೊಬ್ಬನೇ ಮಗ, ಚಿಕ್ಕದ್ರಲ್ಲಿ ಪರವಾಗಿಲ್ಲ, ಚೆನ್ನಾಗೆ ಓದ್ತಾ ಇದ್ದ. ಆಮೇಲೆ ಒಂದು 8th 9th 7th 7th ಓದೋದು ಕಡಿಮೆ ಮಾಡ್ಕೊಂಬಿಟ್ಟ. 7th 8th 9th ಹಿಂಗೆ ಫೋರ್ಸ್ ಮಾಡಿ ಓದಿಸಿ ಹಿಂಸೆ ಕೊಡಬೇಕಿತ್ತು. ಅಲ್ಲಿ CBSE ಒಂದು ಸ್ಕೂಲಿಗೆ ಹಾಕಿದ್ದೆ. ಆಮೇಲೆ ನಾವನ್ನೇನು ಮಾಡಿದೆ, 10th ಬಂದಮೇಲೆ ಪೂರ್ತಿ ಡೌನ್ ಆಗ್ಬಿಟ್ಟ ಓದೋದ್ರಲ್ಲಿ, ಬರೀ ಆಟ ಆಡೋದು ಅದು ಇದು ಅಂದ್ಕೊಂಡು. ನಾನು ಅವಾಗ ಅಲ್ಲಿ ಒಬ್ಬರು ಗೋಲ್ಡ್ ಮೆಡಲಿಸ್ಟ್, ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಟ್ಯೂಷನ್ ಮಾಡ್ತಾರೆ. ಹಾಗಾಗಿ ಅವ್ರಿಗೆ 40,000, 2 40,000, ಇದು 4 ಹಿಂದಿನ ಮಾತು. ಈಗೆಲ್ಲ ತಗೋತಾರೆ. ಅವಾಗ ಏನು ದುಡ್ಡೆಲ್ಲ ಜೋಡಿಸ್ಕೊಂಡು ನನ್ನ ಮಗನ ಹಂಗೆ ಮಾಡಿಬಿಡ್ತಾರೆ ಹಿಂಗೆ ಮಾಡಿಬಿಡ್ತಾರೆ. ಅಟ್ಲೀಸ್ಟ್ ಒಂದು ಪ್ರಾರ್ಥನೆ ಮಾಡು ಸಹ ದೇವ್ರನ್ನ ಕೇಳ್ಕೊಳ್ಳಿಲ್ಲ ನಾನು, ಈ ಸರಿನಾ ತಪ್ಪ ಅಂತನೋ. ಅವ್ರ ಗೋಲ್ಡ್ ಮೆಡಲಿಸ್ಟ್ ಸಕ್ಕತ್ತಾಗಿ ಮಾಡ್ತಾರೆ, ಇವನು ರೆಡಿ ಆಗ್ಬಿಡ್ತಾನೆ ಅಂದ್ಕೊಂಡು ಏನು ದುಡ್ಡು 40,000 ಜೋಡಿಸ್ಕೊಂಡು ಹೋಗಿ ಒಂದೇ ಸರಿ ಕೊಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟು ಫುಲ್ಲು ಹಿಂಗೆ ಚೆನ್ನಾಗಿ ಓದ್ತಾನೆ, ಏನು ತೊಂದರೆ ಇಲ್ಲ ಅಂದ್ಕೊಂಡು ಸುಮ್ಮನೆ. ಆಮೇಲೆ ಹಿಂಗೆ ಟೆಸ್ಟ್ಗಳು ಸ್ಟಾರ್ಟ್ ಆಯಿತು, ಮಿಡ್ ಟರ್ಮ್ ಸ್ಟಾರ್ಟ್ ಆಯಿತು. ಪೇರೆಂಟ್ಸ್ ಮೀಟಿಂಗ್ ಕರೀತಾರೆ, ಅಲ್ಲಿ ಕರ್ಕೊಂಡು ಹೋದರೆ ಅಲ್ಲೆಷ್ಟು ಮ್ಯಾಥ್ಸ್ 3. ಅಯ್ಯೋ ಇದೇನು ಹಿಂಗಾಯ್ತಲ್ಲ, ನೆಕ್ಸ್ಟ್ ಟ್ಯೂಷನ್ಗೆ ಬರ್ತೀನಿ, ಅಲ್ಲಿಂದ ಬೈಕೊಂಡು ಅವನನ್ನು ಬರ್ತೀನಿ, ಸೈನ್ಸಲ್ಲಿ ಎಷ್ಟು 2. ಅಯ್ಯೋ ನಿನ್ನ ಏನಾಗಿದೆಯೋ ನಿನಗೆ ಅಂದ್ಕೊಂಡು ಅಲ್ಲಿಂದ ಗಾಡಿ ತಗೊಂಡು ಎಲ್ಲಿಗೆ ಬರ್ತೀನಿ, ಟ್ಯೂಷನ್ ಹತ್ರ ಬರ್ತೀನಿ. ಇಲ್ಲಿ ಫುಲ್ ಕಾನ್ಫಿಡೆನ್ಸ್, ಗೋಲ್ಡ್ ಮೆಡಲಿಸ್ಟ್ ನಮ್ಮ ಸರ್ ಸಖತ್ತಾಗಿ ಹೇಳ್ಕೊಟ್ಟಿರ್ತಾರೆ ಅಂತ. ಇಲ್ಲಿ ಬಂದು ನೋಡ್ತೀನಿ, ಅವರು ಕರೆದುಬಿಟ್ಟು ಕ್ಯಾಬಿನ್ಗೆ ನೋಡ್ಬಿಟ್ಟು ನೋಡಿದ್ರೆ ಎಷ್ಟು ನಂಬರು, ಮ್ಯಾಥ್ಸ್ 3, ಬಯಾಲಜಿ ಮ್ಯಾಥ್ಸಲ್ಲಿ ಎಷ್ಟು, 1 2. ವಾ ಹಿಂಗೆ ಇದೇನು ಈ ಕತೆ ಅಂದ್ಕೊಂಡು ಎಷ್ಟು ಬೇಜಾರಾಗೋದು ಅಂದರೆ, ಅವನು ಇಲ್ಲಮ್ಮ ಪ್ಲೀಸ್ ಈ ಸರಿ ಆಟ ಆಡಿಬಿಟ್ಟೆ ನನ್ನ ಫ್ರೆಂಡ್ ಜೊತೆ ಎಲ್ಲ, ನೆಕ್ಸ್ಟ್ ನೋಡು ನಾನು ಹೆಂಗೆ ತೆಗಿತೀನಿ ಹಂಗೆ ಹಿಂಗೆ. ಆಮೇಲೆ ನೋವು ಮನ್ಸ್ಕೊಂಡು ಸಮಾಧಾನ ಏನೋದೇ ಇದ್ದಾನೆ, ಸರಿ ಆಯಿತು. ಆಮೇಲೆ ಸರ್ಗೆ ಏನು ಪ್ರಾಬ್ಲಮ್ ಆಗ್ತಿತ್ತು ನನಗೆ ಅಂದರೆ, ಸರ್ಗೆ ಹೇಳಕ್ಕೆ ಅವರು ಯಾವ ಥರ ಅಂದರೆ, ನಾವೇನಾದ್ರು ಒಂಚೂರು ಮಕ್ಕಳಿಗೆ ಓದಲ್ಲ ಮಾಡಲ್ಲ ಅಂದರೆ, ಅಯ್ಯಪ್ಪ ಏನೋ ಯಂಗ್ಸ್ಟರು ಓದಲ್ಲ ಅಂದ್ಬಿಟ್ರೆ ಏನು ಮಾಡೋದು ಅಂದರೆ, ತುಂಬ ಕ್ರೌಡ್ ಇರೋದು, ಅದ್ರ ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಚೆನ್ನಾಗಿ ಬಟ್ಟೆ ಬಿಚ್ಚಿಸ್ಬಿಟ್ಟು ಹೊಡೆಯೋದು ಆ ಮಕ್ಕಳುಗಳಿಗೆ. ಅಂದರೆ ಅವರ ಭಯಕ್ಕೆ ಓದಬೇಕು ಅಂತ ಅವ್ರು ಹಂಗೆ ಭಯ ಹುಟ್ಟಿಸ್ಬಿಟ್ಟಿದ್ರು. ನನಗೆ ಯಾವ ಸ್ಥಿತಿಗೆ ಬಂದೋಗ್ಬಿಟ್ಟೆ ನಾನು ಅಂದರೆ, ನನಗೆ ಹೇಳೋಕ್ಕೆ ಅವ್ರ ಬಾಯ್ಬಿಟ್ಟು ನಾನು ಹೇಳೋಕ್ಕೆ ಆಗ್ತಿರಲಿಲ್ಲ, ಸರ್ ಇವನು ಓದಲ್ಲ ಏನಾದ್ರು ಆಕ್ಷನ್ ತಗೊಳ್ಳಿ ಅನ್ನೋಕ್ಕೆ ನಂಗೆ ಶಕ್ತಿ ಇರಲಿಲ್ಲ, ಯಾಕಂದ್ರೆ ಇವ್ನು ತುಂಬ ಸೈಲೆಂಟು. ಇವರು ಬಟ್ಟೆ ಬಿಚ್ಚಿಸ್ಬಿಟ್ಟು ಹಿಂಗೆಲ್ಲ ಇವ್ರು ಹೊಡೆದು ಮಾಡಿಬಿಟ್ರೆ ಇವ್ನ ಮನಸ್ಸು ಪುನಃ ಹಾಳಾಗ್ಬಿಟ್ರೆ ಏನು ಮಾಡೋದು, ಇಷ್ಟು ಅವಮಾನ ಇವ್ನು ತಡ್ಕೋತಾನ, ಅಷ್ಟು ಬೇಜಾರಾಗೋದು ಹೆಂಗೆ ಅಂದರೆ ಬಾಯಿ ಮುಚ್ಚಿಕೊಳ್ಳೋ ಸ್ಥಿತಿ, ಯಾರಿಗೇನೂ ಹೇಳಂಗಿಲ್ಲ. ನಮ್ಮ ಯಜಮಾನ್ ಎಷ್ಟೇ ಬಂತು ನಂಬರು, 3 ಪಕ್ಕದಲ್ಲಿ 6 ಸೇರಿಸೋದು, ನಾನು ಅದಕ್ಕೆ 7 ಸೇರಿಸೋದು ಅಂದ್ಕೊಂಡು. ಪಾಪ ಅವ್ರಿಗೇನು ಗೊತ್ತೇ, ಅವ್ರನ್ನ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ, ನೋಡೋಕ್ಕೆ ಬಿಡ್ತಿರ್ಲಿಲ್ಲ, ಅವರು ಬಿಲೀವರ್ ಅಲ್ಲ. ನಾವೇನಾದ್ರು ಒಂಚೂರು ನಮ್ಮ ವೀಕ್ನೆಸ್ ಹೇಳ್ತು ಅಂದರೆ ಇನ್ನೂ ಜಗಳ ಮನೇಲಿ, ಆ ದೇವ್ರು ನಂಬ್ಕೊಂಡ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ, ನನ್ನ ಮಗನ್ನ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪೂಜೆ ಮಾಡಿಸ್ಕೊಳ್ಸಲ್ಲ, ಇದು ಏನೇನೋ ಕತೆಗಳು. ಅದಕ್ಕೆ ಅವ್ರು ಹೇಳಂಗೆ ಇಲ್ಲ, ಬರೀ ಸುಳ್ಳು ಹೇಳೋದು ಅವ್ರಿಗೆ, ಬೇರೆ ನೆಂಟ್ರಿಗೆಲ್ಲ ಸುಳ್ಳು ಹೇಳೋದು, ಅಕ್ಕಪಕ್ಕದವ್ರಿಗೆಲ್ಲ ಸತ್ಯ ಏನಾದ್ರೆ ನನಗೆ ಗೊತ್ತು ನನ್ನ ಮಗಂಗೆ ಗೊತ್ತು, 3 2 1 ಅದ್ರ ಮೇಲೆ ಇಲ್ವೇ ಇಲ್ಲ. ಎಲ್ಲೋದ್ರೂ ನಂಬರ್ ಇಲ್ಲ, ಟ್ಯೂಷನಿಗೆ ಬರ್ತೀನಿ ಅಲ್ಲಿಲ್ಲ. ಆಮೇಲೆ ಅವರು ಸರ್ ಯಾಕೆ
ಮೇಡಮ್ ಏನು ಓದಿಸಲ್ವಾ ಸರ್, ಅವ್ನಿಗೆ ಹುಷಾರಿಲ್ಲ ಸರ್, ಅವ್ನು ಎಷ್ಟೊತ್ತಾನ ಅಷ್ಟು ಓದಲಿ, ನೀವು ಅವ್ನಿಗೆ ಹಿಂಸೆ ಕೊಡಬೇಡಿ, ಈ ಥರ ಹೇಳಕ್ಕೆ ಸ್ಟಾರ್ಟ್ ಆಗ್ಬಿಟ್ಟೆ. ಅವ್ನು ಹೇಳೋನು ಚೇರ್ ತಗೊಂಡೆಲ್ಲ ಮಕ್ಕಳು ಹೊಡೆಯೋದು, ಓದದೆ ಇರೋ ಮಕ್ಕಳಿಗೆ ಒಟ್ಟಾಡಿಸ್ಕೊಂಡು ಬೇರೆ ಮಕ್ಕಳು ನಡುಗೋದು ಅದನ್ನು ನೋಡಿ. ನೆಕ್ಸ್ಟ್ ಅವ್ರು ಓದಬೇಕು, ಅಷ್ಟು ಅವ್ರಿಗೆ ಕಾಯ್ತಾ ಇರೋರು ಪೇರೆಂಟ್ಸ್ ಪರ್ಮಿಷನ್ ಕೊಡಲಿ ಅಂತ. ಒಂದು ಮಾತು, ನಾನು ಇದೆಲ್ಲ ನೋಡಿ ನೋಡಿ ಈ ಕಡೆ ಬಾಯ್ಬಿಟ್ಟು ಹೇಳಂಗಿಲ್ಲ, ಅನುಭವಿಸಂಗಿಲ್ಲ. ಟ್ಯೂಷನ್ ಆಮೇಲೆ ಕಾಲೇಜಿಗೆ ಬಂದು ಪ್ರಿನ್ಸಿಪಲ್ ಹತ್ರ ಹತ್ಬಿಟ್ಟಿದ್ದೀನಿ ಕೂತ್ಕೊಂಡು. ಅವ್ರು ರೀ ಹಿಂಗಾದ್ರೆ ಹೆಂಗ್ರಿ ಮಾಡೋದು, ನಂಗೆ ಏನೂ ಗೊತ್ತಿಲ್ಲ ಮೇಡಮ್, ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಕೊಳೋ ಅಂತ ಪ್ರಿನ್ಸಿಪಲ್ ಹತ್ರನೂ ಹತ್ತಿದ್ದೀನಿ ಹೋಗಿ. ಅವ್ರ ಕ್ಲಾಸ್ ಟೀಚರ್ ಹತ್ರನೂ ಅಳೋದು. ಅಲ್ಲಿಂದ ಬಂದು ನಮ್ಮ ಪಕ್ಕದಲ್ಲಿ ಒಬ್ಬರು ಟೀಚರ್ ಇದ್ದಾರೆ, ಅವ್ರು ಒಂದ್ಸರಿ ಸಂಜೆ ಬಂದರೆ ಆಮೇಲೆ ಕರೀರಿ ನಿಮ್ಮ ಮಗನ, ಎಷ್ಟೋ ತೆಗ್ದಿದ್ಯಾ ನೀನು ಬಯಾಲಜಿಲಿ? ನಾನು 1.5 marks ತೆಗ್ದು. ನೀವು ಅಯ್ಯೋ ಮೇಡಮ್ ಏನು ಮಾಡೋದು ಅಂತ ನನಗೆ ದಿನ ಬೆಳಗ್ಗೆ ರಾತ್ರಿ ಆಯಿತು ಅಂದರೆ ಒಂಥರ ಹುಚ್ಚಿ ಥರ ಆಗ್ಬಿಡುವೆ, ಹುಚ್ಚಿ ಬಂದಂಗೆ ಅನಿಸೋದು. ಏನು ಬಯ್ಯೋದು ಬಯ್ಯೋದು ಬಯ್ಯೋದು. ಆಮೇಲೆ ಏನು ಮಾಡೋದು, ಹತ್ರ ಬಂತು ಎಕ್ಸಾಮ್ ಕೊನೆಗೆ. ಪಾಪ ಅವ್ರದ್ದು ಕ್ಲಾಸ್ ಮಿಸ್ ಅವರು ನನ್ನ ನೋಡಿ ಸಕ್ಕತ್ಪಟ್ಟೆ ಹುಟ್ಕೊಳ್ಳಿ, ಅಮ್ಮ ಬಂದು ಬಂದು ಅಳ್ತಾಳೆ ಕೂತ್ಕೊಂಡು ಅಂತ. ಆಮೇಲೆ ಅವರು ಏ ಬಾರೋ ಇಲ್ಲಿ ಅಂದ್ಬಿಟ್ಟು ಚೆನ್ನಾಗಿ ಓದೋರು ಒಂದಿಬ್ರು ಹುಡುಗರನ್ನ ಕರೆದ್ಬಿಟ್ಟು, ಏನು ಯಾರನ್ನ ಏನು ಮಾಡಿದ್ರು ಆಚೆಗೆ ಹೋಗಿ ಬಿಟ್ಬಿಡಿ ಕಂಡ್ರು, ಬಾಕ್ಲೆಲ್ಲ ಹಾಕೋಬಿಡಿ, ಅವನು ನಾಲ್ಕು ಮೂಲೆಯಲ್ಲಿ ಕೂರಿಸ್ಬಿಟ್ಟು ಆ ಒಂದಿಷ್ಟು ಹೇಳ್ಕೊಡ್ತೀನಿ ಮ್ಯಾಥ್ಸಲ್ಲಿ, ಹೆಂಗೋ ಒಂಚೂರು ಪಾಸ್ ಆಗ್ಬಿಡ್ಲಿ ಕಂಡ್ರಪ್ಪ, ಅವ್ರ ಅಮ್ಮ ಅಳೋದು ನೋಡೋಕ್ಕಾಗಲ್ಲ ಅಂತ ಆ ಹುಡುಗರಿಗೆ ಹೇಳಿದ್ರು. ಆ ಹುಡುಗರಿಗೆಲ್ಲ ಇವನು ಆಚೆಗೆ ಹೋಗಿ, ಮೊದಲೇ ಹುಡುಗರು ಸ್ಕೋಪು ಆಚೆಗೆ ಹೋಗಂಗಿಲ್ಲ, ಮೇಲೆ ಹೇಳಂಗಿಲ್ಲ, ಏ ಕೂತ್ಕೊಳ್ಳೋ ಏ ಕೂತ್ಕೊಳ್ಳೋ ಮಿಸ್ ಹೇಳೋರೇ ಕೂತ್ಕೊಳ್ಳೋ, ಇವನು ಅವ್ರ ಮೇಲೆಲ್ಲ ಜಗಳ, ನನಗೇನು ಹೇಳ್ತೀರಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದೆಲ್ಲ ಹೊಡೆದಾಟ ಸ್ಕೂಲ್ ಒಳಗಡೆ. ನೀನು ಯಾಕೆ ಬಂದು ಹೇಳ್ತೀಯ, ಅವರೆಲ್ಲ ನನಗೆ ಹಂಗೆ ಇನ್ಸಲ್ಟ್ ಮಾಡ್ತಾರೆ ಹಿಂಗೆ ಇನ್ಸಲ್ಟ್ ಮಾಡ್ತಾರೆ. ಜೀವನ ಸಾಕು ಅನಿಸ್ಬಿಡ್ತು ನನಗೆ, ಯಾಕಾರು ಟೆಂತ್ ಬಂತು ಸ. ಇದ್ರ ಮಧ್ಯದಲ್ಲಿ ಅವ್ನ ಮನಸ್ಸು ಹೆಂಗೆ ಚೇಂಜ್ ಆಗ್ಬಿಡ್ತು ಅಂದರೆ ಫಿಕ್ಸ್ ಆಗ್ಬಿಟ್ಟ, ಆಗಲ್ಲ ನನ್ನ ಕೈಲಿ ಓದೋಕ್ಕೆ ಅಂತ ಹೇಳ್ಬಿಟ್ಟು. ಕೊನೆಗೆ ಏನು ಮಾಡೋದು, ಅಮ್ಮ ನಾನು ಬೈಬಲ್ ಕ್ಲಾಸಿಗೆ ಸೇರ್ಕೋತೀನಿ, ನನಗೆ ಬೇಡ ಎಜುಕೇಷನ್ನು. ನಾನು ಏನು ಮಾಡಲಿ ತಗೋ, ನಾನು ಆಂಟಿ ಹತ್ರ ಸೀಮ ಆಂಟಿ ಫೋನ್ ಮಾಡೋದು ಓ ಅಂತ ಹೇಳೋದು, ಇಲ್ಲಿ ಫೋನ್ ಮಾಡೋದು ಓ, ದಿನಕ್ಕೊಂದು 2 ಸರಿ ಏನಾರು ಆಂಟಿ ಇರು ಇರು ಏನು ಮಾಡಲ್ಲ, ದೇವರೇ ಮಾಡ್ತಾರೆ ಸುಮ್ಮನೆ ನಾವೆಲ್ಲ ಪ್ರೇಯರ್ ಮಾಡ್ತಿದ್ದೀವಿ ಓ ಅಳೋದು ಅಳೋದು ಅಳೋದು. ಕೊನೆಗೆ ಎಲ್ಲಿಗೆ ಹೋಗ್ಬಿಟ್ಟ ಅಂದರೆ ನಮ್ಮ ಹಳ್ಳಿಲಿ ಒಬ್ಬರು ಸೇವಕರು ಇದ್ದಾರೆ, ಪಾಪ ಅವ್ರು ತುಂಬ ಬಡತನದಲ್ಲಿದ್ದಾರೆ, ತುಂಬ ಬಡೋ ಸೇವಕರು, ಅವ್ರು ಎಲ್ಲಿಂದನೋ ಬಂದು ಸೇರ್ಕೊಂಡಿದ್ದಾರೆ. ಹಿಂಗಿದ್ರೆ ಒಂದು ಕಿತ್ತೋಗಿರೋ ಮನೆ, ಪಾಪ ಅದರೊಳಗೆ ಅವ್ರ ಮದುವೆ ಏನೂ ಆಗಿರಲಿಲ್ಲ, ಆಗ ಅದರೊಳಗೆ ಇನ್ನೂ ಜೀವನ ಮಾಡ್ತಿದ್ರು, ಅವ್ರ ಕಣ್ಣು ಎರಡು ಕಣ್ಣು ಕಾಣಿಸಲ್ಲ, ಹಿಂಗೆ ಹಿಂಗೆಲ್ಲ ಮಾಡ್ಕೊಂಡು ಹೋಗ್ತಾರೆ, ಸ್ಕೂಟ್ರ್ ಓಡ್ಸೋಕ್ಕೂ ಬರಲ್ಲ, ಎಲ್ಲ ಪಾಪ 2-3 ಸರಿ ಬಿದ್ದವ್ರೇನು. ಇವನೆಲ್ಲಿ ಟಾರ್ಗೆಟ್ ಹಾಕವನೇ, ಅವ್ರ ಹತ್ರ ಹೋಯ್ತೀನಿ ನಾನು, ಅವ್ರ ಜೊತೆ ಅವ್ರಿಗೆ ಹೆಂಗಿದ್ರು ಕಣ್ಣು ಕಾಣಲ್ವಲ್ಲ, ಅವ್ರ ಜೊತೆ ನಾನು ಇರ್ತೀನಿ, ನಾನು ಅವ್ರ ಸ್ವಲ್ಪ ಸ್ಕೂಟ್ರ್ ಓಡಿಸ್ಕೊಂಡಿರ್ತೀನಿ. ಬೇಡ ಅಯ್ಯೋ ಭಗವಂತ, ನನ್ನ ಹೆಂಗೆ ಆಗ್ಬೋದು ಒಬ್ಬರು ತಾಯಿ ಸ್ಥಿತಿ ಯೋಚನೆ ಮಾಡಿ ನನಗೆ ಅದು ನೆನೆಸ್ಕೊಬಿಟ್ಟು, ಅಪ್ಪ ದೇವ ನನಗೆ ಅವ್ರದ್ದೆಲ್ಲ ನೆನಪಾಗ್ಬಿಡ್ತು. ಅಯ್ಯೋ ಇರೋನೊಬ್ಬ ಮಗ ಕಿತ್ತೋಗಿರೋ ಮನೆ ಒಳಗೆ, ಅಪ್ಪ ಅವ್ರ ದೇವ್ರ ಸೇವೆಗೆ ನಾನು ಅಂತ ಇಲ್ಲ, ಈ ಸ್ಥಿತಿಗೆ ಬಂದ್ಬಿಟ್ಟು ನನ್ನ ಮಗ ಅವ್ರ ಜೊತೆ ಇರ್ತೀನಿ ಅಂತಾನೆ, ಹಿಂಗೆ ಮಾಡ್ತೀನಿ ಅಂತಾನೆ. ಆಂಟಿ ಫೋನ್ ಮಾಡ್ಕೊಡೋದು, ಆಂಟಿ ಹಿಂಗೆ ಹೇಳ್ತಾವನೆ, ಏನು ಆಟ ಆಡ್ತಾ ಇದೀಯಾ, ದೇವ್ರ ಸೇವೆ ಅಂದರೆ ಸಭೆ ಒಳಗೆ ಹೋಗೋದು ಅಂದರೆ ಅಷ್ಟು ಸುಲಭನಾ, ಬೈಬಲ್ ಕ್ಲಾಸಿಗೆ ಸೇರೋದು ಅಂದರೆ ಅಷ್ಟು ಸುಲಭನಾ, ಏನಪ್ಪ ಆಗಿದೆ ಓದ್ಕೊಪ್ಪ ಪ್ರೇಯರ್ ಮಾಡ್ಕೊಂಡು ಓದ್ಕೊಪ್ಪ ಅಂತ ಆಂಟಿ ಹ್ಞೂ ಹ್ಞೂ ಅನ್ನೋನು ಅಲ್ಲಿ. ಆಮೇಲೆ ಬಂದ್ಬಿಟ್ಟು ನೀನು ಕಳಿಸ್ತೀಯೋ ನಾನೇ ಹೋಗ್ಲಾ, ಎಲ್ಲಿಗ ಪಾಸ್ಟ್ರ ಹತ್ರ ಹೋಯ್ತೀನಿ, ಅಲ್ಲಿ ಅಲ್ಲಿರ್ತೀನಿ ನಾನು, ಅಲ್ಲಿಗೆ ಹೊಟ್ಟೋಯ್ತೀನಿ. ಏ ನಿಮ್ಮಪ್ಪ ಬಿಡ್ತಾರೇನೋ, ಇಬ್ಬರೂ ಸಾಯ್ಸಾಕ್ತಾರೆ, ನೀನು ಹೆಂಗಾರು ಮಾಡ್ಕೋ, ನಾನು ಅಷ್ಟೊತ್ತಿಗೆ ಹೋಗಿರ್ತೀನಿ, ಬೆಳಗ್ಗೆ 7 ಅಷ್ಟೊತ್ತಿಗೆ ಎದ್ದೋಗಿರ್ತೀನಿ, ನೀನು ಎಲ್ಲಿ ದುಡ್ಡು ಇಟ್ಟಿದ್ಯಾ ಅಂತ ನಂಗೆ ಗೊತ್ತು, ನಾನು ತಗೊಂಡು ಅಲ್ಲಿಗೆ ಹೋಗ್ತೀನಿ, ನಾನು ಅವ್ರ ಹತ್ರ ಇರ್ತೀನಿ, ಬೇರೆಯವರಾದರೆ ಓಡಿಸ್ತಾರೆ ಇಲ್ವಾ ನನ್ನ, ಅವ್ರೇನು ಓಡಿಸಿ ಅವ್ರು ಕಣ್ಕೊಳಲ್ವಲ್ಲ, ಯಾಕೆ ಓಡಿಸ್ತಾರೆ, ಅಚ್ಚುಕಟ್ಟಾಗಿ ನಾನು ಮಾಡ್ಕೋತಾರೆ, ನಾನು ಅಲ್ಲೇ ಇರೋದು, ನೀನು ಏನಾದರೂ ಮಾಡ್ಕೋ. ಅಯ್ಯೋ ಪಾ ಹೊಡೆದಾಟ ಮನೆ ಒಳಗಡೆ ಜಗಳ ರಂಪ ಅಪ್ಪ ಅಷ್ಟು. ನಮ್ಮ ಮನೆಯವರು ನಮ್ಮ ಪೇರೆಂಟ್ಸ್ ಮೀಟಿಂಗ್ ಹೋಗಿ ನಮ್ಮ ಮನೆಯವ್ರು ನಾನು ಇರ್ತೀನಿ, ಹೋಗ್ಬೇಡಿ ಹೋಗ್ಬೇಡಿ ಅವ್ರು ಹೇಳಿದ್ದಾರೆ, ನಿಮ್ಮ ಗಂಡಸ್ರ ಯಾರು ಬರಂಗಿಲ್ವಂತ ಈ ಸರಿ ಬರೀ ಲೇಡೀಸೇ ಹೋಗ್ಬೇಕಂತೆ. ಓ ಇದ್ಯಾವ ಥರನೇ ರೂಲ್ಸು, ಅಯ್ಯೋ ನಂಗೆ ಗೊತ್ತಿಲ್ಲಪ್ಪ, ಅವಮ್ಮ ಹೇಳ್ತು ನಂಗೆ ಫೋನ್ ಮಾಡಿ ಅಷ್ಟೇ, ಅಲ್ಲಿ ಗೊತ್ತಲ್ಲ ನಂಗೆ 2-1-3 ಮೇಲೆ ನಂಬರೇ ಇಲ್ಲ ಅಲ್ಲಿ ಅಂತ. ಇನ್ನು ಈ ಅಪ್ಪ ನನ್ ಬಿಡ್ತದ, ಅದು ಬೇರೆ ಭಯ. ಆಮೇಲೆ ಹೋಗಕ್ಕೆ ಇಷ್ಟ ಇಲ್ಲ ನಾನು ಪೇರೆಂಟ್ಸ್ ಮೀಟಿಂಗಲ್ಲಿ, ವಾರದ ಹೆಚ್ಚೆ ಹಾಕೊಂಡು ಹೋಗೋದು ನಾನು, ನಂಗೆ ಗೊತ್ತು ಅಲ್ಲಿ ಇಷ್ಟೇ ನಂಬರ್ ಇರೋದು ನಂದು ಅಂತ ಕಷ್ಟ ಪಟ್ಕೊಂಡು ಹೆಚ್ಚೆ ಹಾಕೊಂಡು ಅಲ್ಲಿ ಮೂಲಲ್ಲಿ ಕೂತಿರೋದು ಪೇರೆಂಟ್ಸ್ ಮೀಟಿಂಗ್ ಆದರೆ ಎಲ್ಲ ಫಸ್ಟ್ ಹೋಗೋರು, ನಾವು ಎದ್ದೇ ಹೋಗಂಗಿಲ್ಲ.
ಸುಮ್ಮನೆ ಕೂತಿರೋದು. ಆಮೇಲೆ ಓದೋ ಗೊತ್ತಲ್ಲ ನಿಮ್ಗೆ, ಪೇಪರ್ ಎಲ್ಲ ಕೊಡ್ತಾರೆ ಮಕ್ಳದು, ನನ್ ಪೇಪರ್ ಏನ್ ನೋಡಂಗಿಲ್ಲ, ಆ ಕಡೆ ಕೆಸಿಯೋದು ಪೇಪರ್ ಗೊತ್ತು ಅದು, ಅದು ಹಿಂಗೆ ಕಿರುಗಣ್ಣಲ್ಲಿ ನೋಡಿದ್ರೆ ಅದು ಎರಡು ಇರೋದು, ಇನ್ನೊಂದ್ರಲ್ಲಿ ಮೂರು ಇರೋದು, ಅಯ್ಯಾ ಇದು ನಿನ್ನೇನು ನೋಡೋದು. ಆಮೇಲೆ ನನ್ನ ಮಗ ನನ್ನ ಹಿಂಗೆ ನೋಡ್ಕೊಂಡು ಅದಕ್ಕೆ ಹೇಳಿದ್ದು ನಾನು ಸಿರತಳೆಗೆ ಹೋಗ್ತೀನಿ ಅಂತ, ಅದಕ್ಕೆ ಹೇಳಿದ್ದು ನಾನು ಪಾಸ್ಟರ್ ನೀನು ಏನಾದ್ರು ಮಾತಾಡು ನಾನು ಈಗಲೇ ಹೋಗ್ಬಿಡ್ತೀನಿ ನಾನು ಪಾಸ್ಟರ್ ಹತ್ರಕ್ಕೆ ಅಂತ. ಓ ಹೆಂಗೆ ನೋಡಿ ನನ್ನ ಬಾಯಿ ಕಟ್ಟಾಕಿತ್ತು ಅಂದರೆ, ಮಗನ ಜೊತೆ ಮಾತಾಡೋಂಗಿಲ್ಲ, ಗಂಡನ ಜೊತೆ ನನ್ನ ಕಷ್ಟ ಹೇಳ್ಕೊಳಂಗಿಲ್ಲ, ಟ್ಯೂಷನ್ ಯಪ್ಪಂಗೆ 40,000 ಕೊಟ್ಟಿದ್ದೀನಲ್ಲಪ್ಪ, 4 ನಂಬರ್ ತೆಗಿಸ್ತಿದ್ದೀಯಲ್ಲಪ್ಪ ಅಂತ ಆ ಯಪ್ಪನ ಹತ್ರ ಕಷ್ಟ ಹೇಳ್ಕೊಳಂಗಿಲ್ಲ, ಯಾರ ಹತ್ರ ಏನೂ ಚಿಪ್ಲಾಗಿ ಮಾತಾಡೋಂಗಿಲ್ಲ, ಸಭೆ ಒಳಗೆ ಮಾತ್ರ ಮಾತು. ಅಂಟಿದ್ರೆ ಹೇಳೋದು ಗೋಳಾಡೋದು, ಅಂಟಿದ್ರೆ ಹೇಳೋದು ಗೋಳಾಡೋದು. ಎಕ್ಸಾಮ್ ಸ್ಟಾರ್ಟ್ ಆಗಿ